ನಮಸ್ಕಾರ ವೀಕ್ಷಕರೇ ಗುಡುಚಿ ಆಯುರ್ವೇದ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ನೀವು ಕೂಡ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಗಳನ್ನು ಮಾಡಬಹುದು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ಯಾವುದೇ ರೀತಿಯಾಗಿರುವಂತ ಆರೋಗ್ಯದ ಸಮಸ್ಯೆಗಳು ಪಿಸಿಓಡಿ ಥೈರಾಯ್ಡ್ ಡಯಾಬಿಟಿಸ್ ಆರ್ಥ್ರೈಟಿಸ್ ವೆರಿಕೋಸ್ ವೈನ್ಸ್ ಆಗಿರಬಹುದು ಇನ್ಫರ್ಟಿಲಿಟಿ ಸಮಸ್ಯೆಗಳಾಗ್ತಾ ಇರಬಹುದು ಎಲ್ಲ ರೀತಿಯಾಗಿರುವಂತ ವೈದ್ಯರನ್ನ ಭೇಟಿ ಮಾಡಿದೀವಿ ಇರುವಂತ ಆರೋಗ್ಯದ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ತಿಳಿಸೋದಕ್ಕೆ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷವಾಗಿರುವಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಮೊದಲದಾಗಿ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ ಗುಡುಚಿ ಆಯುರ್ವೇದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯಮುನಾ ಬಿ ಎಸ್ ಅವರು ಚೀಫ್ ಡಾಕ್ಟರ್ ಆಫ್ ಗುಡುಚಿ ಆಯುರ್ವೇದ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಇನ್ನು ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು ಪ್ರಶ್ನೆಗಳನ್ನು ಕೇಳಬಹುದು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ನಿಮ್ಮ ಆರೋಗ್ಯದ ಸಮಸ್ಯೆಗೆ ಆಯುರ್ವೇದ ಮುಖೇನ ಪರಿಹಾರಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ನಂಬರ್ಸ್ ಗೆ ನೀವು ಕಾಲ್ ಮಾಡಬಹುದು ಪ್ರತಿ ಸಂಚಿಕೆಯಲ್ಲಿ ಕೂಡ ನಾವು ತಿಳಿಸ್ತಾ ಇರ್ತೀವಿ ಪಿಸಿಓಎಸ್ ಮಾಸ ಅಂತಾನೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುಡುಚಿ ಆಯುರ್ವೇದದವರು ಸೋ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಪಿಸಿಓಡಿ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದೀರಾ ಡಾಕ್ಟರ್ ಒಂದು ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ಸಂಖ್ಯೆಗಳಿಗೆ ಕಾಲ್ ಮಾಡಬಹುದು ಪ್ರಶಾಂತ್ ಸರ್ ಪ್ರತಿ ಸಂಚಿಕೆಯಲ್ಲಿ ಕೂಡ ನೀವು ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳು ತಿಳಿಸ್ತಾ ಇರ್ತೀರಾ ಇನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಒಂದು ರೋಗ ಮುಕ್ತ ಭಾರತ ನಿರ್ಮಾಣ ಮಾಡೋದ್ರ ಬಗ್ಗೆ ಸಂದೇಶಗಳನ್ನು ಕೊಡ್ತಿರ್ತೀರಾ ಅಂತ ಹೇಳಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ ಇವತ್ತು ನಾನು ಕ್ಯಾನಿಬಸ್ ಬೇಸಿಕಲಿ ಅದನ್ನ ಆಡು ಭಾಷೆ ಹೇಳಬೇಕಂದ್ರೆ ಗಾಂಜಾ ಅಂತ ಹೇಳ್ತಾರೆ ಅದರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಪ್ರತಿಯೊಂದು ಸಾರಾಯಿ ಅಂಗಡಿ ಬೋರ್ಡ್ ಅಲ್ಲಿ ಒಂದು ವರ್ಡ್ ಬರ್ತಿರ್ತಾರೆ IMFL ಅಂತ ಹೇಳ್ಬಿಟ್ಟು IMFL ಅಂತಂದ್ರೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಫಾರಿನ್ ಲಿಕ್ಕರ್ ಅಂತ ಅರ್ಥ ಅದ್ರದ್ದು ಫುಲ್ ಫಾರ್ಮ್ ಇರೋದೇ ಇದೆ ಎಲ್ಲ ಗೌರ್ಮೆಂಟ್ ಬಾಡಿಗಳನ್ನು ಲೀಗಲ್ ಆಗಿ ಹಾಕ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೀವಿ ಬಟ್ ಅದು ಫಾರಿನ್ ಲಿಕ್ಕರ್ ದೇಶ ವಿದೇಶದಲ್ಲಿ ಅಂದರೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ಸಾರ ಏನು ಕುಡಿತಿದ್ದೀವಲ್ಲ ಅದು ನಮ್ಮದಲ್ಲ ಅದು ಫಾರಿನ್ ದೇಶದ್ದು ಬೇಸಿಕಲಿ ಆ ಫಾರ್ಮುಲೇಷನ್ಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಹೊರ ದೇಶದ್ದು ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಈಸ್ಟ್ ಇಂಡಿಯಾ ಕಂಪ್ನಿ ಡಿಸಾಲ್ವ್ ಆದಮೇಲೆ ಏನು ಬ್ರಿಟಿಷ್ ರಾಜ್ ಸ್ಟಾರ್ಟ್ ಆಯ್ತಲ್ಲ ಆ ಟೈಮಲ್ಲಿ ಈ ಅಲೋಪತಿ ಮೆಡಿಸಿನ್ಸನ್ನು ಹೊರಗಡೆ ನಮ್ಮ ಭಾರತ ದೇಶದಲ್ಲಿ ಯಾರು ಜನಗಳಿದಾರಲ್ಲ ಅವ್ರಿಗೂ ಕೊಡೋಕೆ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ ತನ್ನ ಸೈನಿಕರಿಗೆ ಮತ್ತು ತನ್ನ ಬ್ರಿಟಿಷ್ ಜನರಿಗೆ ಮಾತ್ರ ಕೊಡ್ತಾಯಿದ್ರು ಈಗ ಅದನ್ನು ಈ ಬ್ರಿಟಿಷ್ ರಾಜ್ ಶುರು ಆದ ತಕ್ಷಣ ಎಲ್ಲ ಕಾಮನ್ ಜನರಿಗೆ ಕೊಡೋಕ್ಕೆ ಶುರು ಮಾಡಿದರು ಪ್ಲಸ್ ಅಟ್ ದ ಸೇಮ್ ಟೈಮ್ ಕೂಡ ಈ ಈ ಲಿಕ್ಕರ್ಗಳನ್ನು ಕೂಡ ಆವಾಗಲೇ ಶುರು ಮಾಡಿದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ ಇದು ಇದೆರಡು ಬಿಟ್ಟಾಗ ದೇರ್ ಆರ್ ನೋ ಟೇಕರ್ಸ್ ಫಾರ್ ಇಟ್ ಯಾರು ಅದನ್ನು ಖರೀದಿ ಮಾಡ್ತಿರಲಿಲ್ಲ ಸೊ ಅದಕ್ಕೆ ಒಂದು ಕಮಿಟಿ ಮಾಡಿದರು ಅದರದ್ದು ಟೆಸ್ಟ್ ನೀವು ಅದ್ರ ರಿಪೋರ್ಟ್ ಇದೆ ಬೇಸಿಕಲಿ ಬ್ರಿಟಿಷ್ ಹೆಂಪ್ ಕಮಿಷನ್ ಅಂತ ಹೇಳ್ಬಿಟ್ಟು 1894 ಇದೊಂದು ರಿಪೋರ್ಟ್ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅಂತಂದರೆ ಬೇಸಿಕಲಿ 1200 ಜನರದ್ದು ಒಂದು ಡೇಟಾನ ಕಲೆಕ್ಟ್ ಮಾಡ್ತಾರೆ ಯಾರ್ಯಾರು ಈ ಗಾಂಜಾ ತಗೊಳ್ತಿರ್ತಾರಲ್ಲ ಅವ್ರದಲ್ಲಿ ಡೇಟಾ ಕಲೆಕ್ಟ್ ಮಾಡ್ತಾರೆ ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಕೂಲಿ ಮಾಡನ್ ಹಿಡ್ಕೊಂಡು ಬಿಸ್ನೆಸ್ ಮ್ಯಾನು ಪ್ರೊಫೆಷನಲ್ಸು ಪ್ರತಿಯೊಬ್ಬರನ್ನ ಈ ಡೇಟಾ ಕೇಳ್ತಾರೆ ಸಾಧು ಸುಂದರಿ ಕೇಳ್ತಾರೆ ಫಕೀರ್ಗಡಿಗೆ ಹೋಗಿ ಕೇಳ್ತಾರೆ ಯಾಕಪ್ಪ ತಗೊಳ್ತಾರೆ ಏನಾಗುತ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಗಾಂಜಾ ತೊಗೊಂಡ್ರೆ 3-4 ದಿವಸ ನಂಗೆ ಹಸಿವೆ ಆಗಲ್ಲ ಈ ಕೂಲಿ ಮಾಡೋರಿಗೆ ಹೋಗಿ ಕೇಳ್ತಾರೆ ನೀನು ಯಾಕೆ ತೊಗೊಳ್ತೀಯಾ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನಾನು ಬಡವ ಇದ್ದೀನಿ ನನ್ನ ಹತ್ರ ಔಷಧಿ ತೊಗೊಳಕ್ಕೂ ದುಡ್ಡಿಲ್ಲ ನನ್ನ ಹತ್ರ ಮೂರತ್ತು ಊಟ ಮಾಡೋಕ್ಕೂ ದುಡ್ಡಿಲ್ಲ ಇದು ತೊಗೊಂಡಾಗ ನನಗೆ ಹಸಿವು ಆಗೋಲ್ಲ ನನಗೆ ರೋಗನೂ ಬರೋದಿಲ್ಲ ಈ ರೀತಿ ಹೇಳಿದರು ಬಟ್ ಎಟ್ ದ ಎಂಡ್ ಆಫ್ ದ ರಿಪೋರ್ಟ್ ಏನು ಹೇಳಿದ್ರೆ ಅಂತಂದರೆ ಪ್ರತಿ ರಿಪೋರ್ಟಲ್ಲಿ ಇದು ರಿಪೋರ್ಟ್ ಆ್ಯಕ್ಚುಲಿ ಗೂಗಲಲ್ಲಿ ಇದೆ ಯಾರು ಬೇಕಾದ್ರೆ ಡೌನ್ಲೋಡ್ ನೋಡ್ಬೋದು ಅದೇನು ಹೇಳ್ತಂದ್ರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ತೊಗೊಂಡ್ರೆ ಯಾರಿಗೇನು ಹಾನಿ ಇಲ್ಲ ಜಾಸ್ತಿ ತೊಗೊಂಡ್ರೆ ಹಾನಿಯಾಗುತ್ತೆ ತೀರಾ ಜಾಸ್ತಿ ತೊಗೊಂಡ್ರೆ ಹಾನಿಯಾಗುತ್ತೆ ತೀರಾ ಜಾಸ್ತಿ ತೊಗೊಂಡ್ರೆ ನೀವು ಕಫ್ ಸಿರಪ್ ತೊಗೊಂಡ್ರೆ ಹಾನಿಯಾಗುತ್ತೆ ಅದಕ್ಕೆ ಗಾಂಜಾನೇ ಬೇಕಾ ಬಟ್ ಈಗ ನಮಗೆ ಆ ಲಿಕ್ಕರ್ಗಳನ್ನು ಆ ಮೆಡಿಸಿನ್ಗಳನ್ನು ಪ್ರಮೋಟ್ ಮಾಡಬೇಕಿತ್ತು ಅದಕ್ಕೆ ನಾವೇನು ಮಾಡಿದ್ರಿ ಅಂತಂದರೆ ಗಾಂಜೆ ಮೇಲೆ ಬ್ಯಾನ್ ಹಾಕ್ಬಿಟ್ರು ಅವತ್ತು ಹಾಕಿರೋ ಗಾಂಜಾ ಬ್ಯಾನ್ ಇವತ್ತು ಕೂಡ ನಡೀತಾ ಇದೆ ಇವತ್ತು ಮೆಡಿಕಲ್ ಸಿಸ್ಟಮ್ಗೆ ನಮಗೊಂದು ಹೊಸ ಸಿಸ್ಟಮ್ ನಮ್ಮ ದೇಹದಲ್ಲಿ ಒಂದು ಹೊಸ ಸಿಸ್ಟಮ್ ಇದೆ ಎಂಡೋ ಕೆನೆಬೊನಾಯ್ಡ್ ಸಿಸ್ಟಮ್ ಅಂತಿದೆ ಹ್ಯೂಮನ್ ಬಾಡಿಲಿ ಅಂತ ಗೊತ್ತಾಗಿದ್ದು ನಮ್ಮ ಮಾಡರ್ನ್ ಸಿಸ್ಟಮ್ಗೆ ಬರೀ 20 ವರ್ಷ ಕೆಳಗಡೆ ಮಾತ್ರ ಆದರೆ ಆಯುರ್ವೇದದಲ್ಲಿ ಅಥರ್ವವೇದದಲ್ಲಿ ಇದರ ಉಲ್ಲೇಖ ಇದೆ ಏನಂತಂದರೆ ನಮ್ಮ ದೇಹದಲ್ಲಿ ಒಂದು ಎಂಡೋ ಕೆನೆಬೊನಾಯ್ಡ್ ಸಿಸ್ಟಮ್ ಅಂತಿದೆ ಆ ಸಿಸ್ಟಮ್ ಏನು ಮಾಡುತ್ತಂದರೆ ನಮ್ಮ ದೇಹದಲ್ಲೂ ಕೂಡ ಗಾಂಜಾ ಪ್ರೊಡಕ್ಷನ್ ಆಗುತ್ತೆ ಸಿಮಿಲರ್ ಟು ಗಾಂಜಾ ಪ್ರಾಪರ್ಟೀಸ್ ಇರೋಂಥ ಒಂದು ಕಂಟೆಂಟ್ ನಮ್ಮ ದೇಹದಲ್ಲೂ ಕೂಡ ಜನರೇಟ್ ಆಗುತ್ತೆ ಅಂತ ನಮ್ಮ ಋಷಿಮುನಿಗಳಿಗೆ ಮೊದಲೇ ಗೊತ್ತಿತ್ತು ತಾಯಿ ಎದೆಯ ಮೊದಲ ಹಾಲಲ್ಲೂ ಕೂಡ ಈ ಗಾಂಜಾದ ಕಂಟೆಂಟ್ ಪರ್ಟಿಕ್ಯುಲರ್ THC ಅಂತ ಒಂದು ಕಾಂಪೊನೆಂಟ್ ಬರುತ್ತೆ ಆ್ಯಕ್ಟಿವ್ ಕಾಂಪೊನೆಂಟು ಆ ಕಾಂಪೊನೆಂಟ್ ತಾಯಿ ಮೊದಲ ಎದೆ ಹಾಲಲ್ಲೂ ಕೂಡ ಇರುತ್ತೆ ರೈಟ್ ನಮ್ಮ ದೇಹದಲ್ಲಿ ಸುಮಾರು ಕೆನೆಬೊನಾಯ್ಡ್ ರಿಸೆಪ್ಟರ್ಸ್ ಇದ್ದಾವೆ ಅಂದರೆ ಒಂದು ಕೆನಬಿಸ್ ಕೊಟ್ಟಾಗ ಒಂದು ಗಾಂಜಾ ಕೊಟ್ಟಾಗ ನಮ್ಮ ದೇಹದಲ್ಲಿ ಸ್ವೀಕಾರ ಮಾಡೋಕ್ಕೆ ಸುಮಾರು ರಿಸೆಪ್ಟರ್ಗಳು ಕೂಡ ಇದಾವೆ ಬಾಡಿಲಿ ಅಂದರೆ ಬೇಸಿಕಲಿ ಈ ಕೆನಬಿಸ್ ಎಷ್ಟು ಅಡ್ವಾಂಟೇಜಸ್ ಇದೆ ಅಂತಂದರೆ ಮೆಡಿಕಲಿ ಹೇಳಬೇಕಂತಂದರೆ ಇದನ್ನು 110 ಜಾಸ್ತಿ ಔಷಧಿಗಳಲ್ಲಿ ಸಮಸ್ಯೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು 35 ಜಾಸ್ತಿ ಕ್ಯಾನ್ಸರ್ಗಳಲ್ಲಿ ಈ ಗಾಂಜಾನ ಯೂಸ್ ಮಾಡ್ಬೋದು ಸೋರಿಯಾಸಿಸಲ್ಲಿ ಯೂಸ್ ಮಾಡ್ಬೋದು ಲೆಪ್ರೋಸಿ
ಕುಷ್ಠರೋಗಕ್ಕೆ ಯಾವುದೇ ಒಂದು ಔಷಧಿನೇ ಇಲ್ಲ ಬಟ್ ಗಾಂಜಾ ಕೊಟ್ಟರೆ ಆ ಮನುಷ್ಯ ಸರಿ ಹೋಗ್ಬಿಡ್ತಾನೆ ಅಲ್ಝೈಮರ್ ಅಂತ ಸಮಸ್ಯೆಗಳು ಅಲ್ಲೂ ಕೂಡ ಗಾಂಜಾ ಕೊಟ್ಟರೆ ಸರಿ ಹೋಗ್ಬಿಡುತ್ತೆ ಈ ಗಾಂಜಾ ಹೆಂಗೆ ಯೂಸ್ ಮಾಡ್ತಿದ್ರು ಮುಂಚೆ ಅಂತಂದ್ರೆ ಇಟ್ ಇವಾಗ ಹೇಗೆ ಎಥನಾಲ್ ಅಂತ ಒಂದು ಬೇಸ್ ಆಲ್ಕೋಹಾಲ್ ಮೆಡಿಸಿನ್ಗಳಲ್ಲಿ ಹೇಗೆ ಆಲ್ಕೋಹಾಲ್ ಬೇಕಾದಾಗ ಏನು ಮಾಡ್ತಾರಲ್ಲ ಎಥನಾಲ್ ಬೇಸ್ ಆಗಿ ಯೂಸ್ ಮಾಡ್ತಾರೆ ಆ ರೀತಿ ಗಾಂಜಾನ ಬೇಸ್ ಆಗಿ ಯೂಸ್ ಮಾಡಿ ಸುಮಾರು ಮೆಡಿಸಿನ್ಗಳನ್ನು ಕೊಡ್ತಾ ಇದ್ರು ರೈಟ್ ಸೊ ಇದು ಒಂದು ಮೆಡಿಕಲಿ ಆದರೆ ಇನ್ನೊಂದು ನಾನ್ ಮೆಡಿಕಲ್ ಕೂಡ ಎಷ್ಟು ಅಡ್ವಾಂಟೇಜಸ್ ಇದೆ ಅಂತಂದರೆ ಇವಾಗ ಎಲ್ರಿಗೂ ಗೊತ್ತಿದೆ ಹಿರೋಶಿಮಾ ನಾಗಾಶಿಕದಲ್ಲಿ ಬಾಂಬಿಂಗ್ ಆದಾಗ ಅಲ್ಲಿ ಭೂಮಿಗಳಲ್ಲಿ ಬಂಜರಾಗ್ಬಿಟ್ಟಿದ್ದೀನಿ ಬೆಳೀತಿಲ್ಲ ಅಂದ್ಬಿಟ್ಟು ಲಾಸ್ಟ್ 10 ಇಯರ್ಸಿಂದ ಅವರು ಆ ಭೂಮಿನ ಡಿಟಾಕ್ಸಿಫೈ ಮಾಡೋಕ್ಕೆ 10 ವರ್ಷದಿಂದ ಅವರು ಈ ಗಾಂಜಾನ ಬೆಳೆಸ್ತಾ ಇದ್ದಾರೆ ಈ ಡೇಟಾ ಇದೆ ಇಟ್ಸ್ ನಾಟ್ ಅ ಮೇಡ್ ಅಪ್ ಡೇಟಾ ಇದು ಸೈಂಟಿಫಿಕ್ ಇದು ಅವ್ರ ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿದೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಇದೆ ಇನ್ನೊಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಯು ಕ್ಯಾನ್ ಮೇಕ್ ಎನಿಥಿಂಗ್ 50,000+ ಪ್ರಾಡಕ್ಟ್ಸನ್ನು ಗಾಂಜಾದಿಂದ ಮಾಡ್ಬೋದು 50,000ಕ್ಕಿಂತ ಹೆಚ್ಚು ಬಟ್ಟೆಗಳನ್ನು ಮಾಡ್ಬೋದು ಇವತ್ತು ಕೆನಡಾದಲ್ಲಿ ಈ ಗಾಂಜಾದಿಂದ ಮಾಡಿರೋ ಬಟ್ಟೆನ ಪೇಟೆಂಟ್ ತಗೊಂಡಿದ್ದಾರೆ ಇದನ್ನು ಹಾಕ್ಕೊಂಡ್ರೆ ಕ್ಯಾನ್ಸರ್ ಬರೋದಿಲ್ಲ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು ರೈಟ್ ಪೋರ್ಷಾ ಇಸ್ ಅ ವೆರಿ ವೆಲ್ ನೋನ್ ಕಾರ್ ಮೇಕರ್ ಅವರು ತನ್ನ ಕಂಪ್ಲೀಟ್ ಕಾರ್ ಬಾಡಿನ ಕ್ಯಾನಬಿಸಿಂದ ಮಾಡಿದ್ದಾರೆ ಮಾರ್ಕ್ ಅಂಡ್ ಸ್ಪೆನ್ಸರ್ದು ಕಂಪ್ಲೀಟ್ ಏನು ಸ್ಟೋರ್ ಇದೆ ಅಲ್ಲ ಕಂಪ್ಲೀಟ್ ಸ್ಟೋರ್ ಕ್ಯಾನಬಿಸ್ ಮಾಡ್ಕೊಂಡು ಮಾಡಿದ್ದಾರೆ ಗಾಂಜಾದಿಂದ ಕಂಪ್ಲೀಟ್ ಸ್ಟೋರ್ ಬಿಲ್ಡ್ ಮಾಡಿದ್ದಾರೆ ನೀವು ಬೆಂಕಿ ಹಚ್ಚಿದ್ರೂ ಅದು ಬೆಂಕಿ ಹತ್ಕೊಡಲ್ಲ ಐಸ್ ಹಾಕಿದ್ರು ಹಾಳಾಗಲ್ಲ ಏನು ಮಾಡಿದ್ರು ಹಾಳಾಗಲ್ಲ ರೈಟ್ ಸೊ ಸುಮಾರು ಮೆಡಿಕಲ್ ಬೆನಿಫಿಟ್ಸ್ ಇದ್ದಾವೆ ಸುಮಾರು ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ ಇದ್ದಾವೆ ಬಟ್ ಅನ್ಫಾರ್ಚುನೇಟ್ಲಿ ಸುಮಾರು ಕಂಟ್ರಿಗಳು ಇದನ್ನು ಈಗ ಲೀಗಲೈಸ್ ಮಾಡಿದ್ದಾವೆ ಯು ಎಸ್ಸಲ್ಲಿ ಆಲ್ಮೋಸ್ಟ್ 20ಕ್ಕಿಂತ ಹೆಚ್ಚು ಸ್ಟೇಟ್ಗಳಲ್ಲಿ ಲೀಗಲೈಸ್ ಆಗಿದೆ ಕೆನಡಾದಲ್ಲಿ 100% ಲೀಗಲೈಸ್ಡ್ ಇದೆ ಬಟ್ ಇಂಡ್ಯಾದಲ್ಲಿ ಅನ್ಫಾರ್ಚುನೇಟ್ಲಿ ಇನ್ನೂ ಕಂಪ್ಲೀಟಾಗಿ ಲೀಗಲೈಸ್ ಆಗಿಲ್ಲ ಅದು ಆಗಬೇಕು ಯಾಕಂತಂದರೆ ಇದರಿಂದ ಒಂದು ರೋಗ ಬರೋದನ್ನು ತಡಿಬೋದು ಬಟ್ ಸುಮಾರು ರೋಗಗಳಿಗೆ ನಾವು ಅದನ್ನು ಬಂದರೂ ಕೂಡ ಹೇಗೆ ಲೆಪ್ರೋಸಿಗೆ ನಾವು ಇನ್ನೂ ತುಂಬ ಜನ ಸಫರ್ ಮಾಡ್ತಾರೆ ಟ್ಯೂಬರ್ಕ್ಯುಲೋಸಿಸ್ಗೆ ಇನ್ನೂ ತುಂಬ ಜನ ಸಫರ್ ಮಾಡ್ತಾರೆ ಬಟ್ ಕ್ಯಾನಬೀಸ್ ಅಂತ ಬೇಸಿಕಲಿ ಗಾಂಜಾದನ್ನು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದು ಖಂಡಿತವಾಗ್ಲೂ ಸಾಕಷ್ಟು ಹೊಸ ಮಾಹಿತಿಗಳು ನಮಗೆ ಪ್ರಶಾಂತ್ ಸರ್ ತಿಳಿಸ್ಕೊಟ್ರು ನೀವು ಕೂಡ ಡಾಕ್ಟರ್ ಯಮನ್ ಅವ್ರ ಜೊತೆ ನೇರವಾಗಿ ಮಾತನಾಡಬೇಕು ಅಂತಂದರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡ್ಬೋದು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬಹುದು ಡಾಕ್ಟರ್ ಯಮನವರೇ ಪ್ರತಿ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀರಾ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ಗುಡುಚ ಆಯುರ್ವೇದಕ್ಕೆ ಭೇಟಿ ನೀಡಿದಾಗ ಆರೋಗ್ಯದ ಸಮಸ್ಯೆಗಳನ್ನ ಹೊತ್ತು ಬಂದಾಗ ಲೈಫ್ ಸ್ಟೈಲ್ ಚೇಂಜಸ್ಸು ಜೊತೆಗೆ ಚಿಕಿತ್ಸೆ ಯಾವ ಥರ ಕಂಬೈನ್ ಮಾಡಿ ಕೊಡ್ತೀರಾ ಈಗ ನಮ್ಮಲ್ಲಿ ಬಂದಾಗ ಇತ್ತೀಚೆಗೆ ಜಾಸ್ತಿ ಆಗಿರೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಯಾವುದೇ ಥರದ್ದು ಇವಾಗ ನೋಡಿದ್ರೆ ಡಯಾಬಿಟೀಸ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಇಲ್ಲ PCOS ಈ ಥರ ಎಲ್ಲ ಡಿಸೀಸ್ಗಳು ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿದ್ದು ಈಗ ನಾವು ಒಂದು 15 ವರ್ಷದ ಹಿಂದಿಂದಕ್ಕೆ ನೋಡಿದ್ರೂ ತುಂಬ ಚೇಂಜಸ್ ಆಗಿದೆ ಲೈಫ್ ಸ್ಟೈಲಲ್ಲಿ ಅದನ್ನು ಫಸ್ಟು ಸರಿ ಮಾಡಿಕೊಂಡ್ರೆ ನಾವು ಇದೇನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡ್ಬೋದು ಅದಕ್ಕೋಸ್ಕರ ನಮ್ಮಲ್ಲಿ ಮೆಡಿಸಿನ್ ಅಂತ ಬಂದಾಗ ಸ್ವಲ್ಪನೇ ಮೆಡಿಸಿನ್ ಇರುತ್ತೆ ಡಯೆಟ್ಟು ರಿಸ್ಟ್ರಿಕ್ಷನ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕು ಯಾರೇ ಗುಡುಚೆಗೆ ಬರ್ತೀವಿ ಅಂದರೆ ಅವ್ರು ಮೆಂಟಲಿ ರೆಡಿಯಾಗಿ ಬಂದರೆ ತುಂಬ ಒಳ್ಳೆಯದು ಅಂದರೆ ಕೆಲವೊಂದು ಡಯಟ್ ಚೇಂಜಸ್ ಅಂತೂ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋತೀನಿ ನನ್ನ ಪ್ರಾಬ್ಲಮ್ ಸರಿ ಮಾಡ್ಕೋತೀನಿ ಅಂದಾಗ ಬಂದಾಗ ವಿತಿನ್ 2-3 ಮಂತ್ಸಲ್ಲೇ ಅವರಿಗೆ ಗ್ಯಾರಂಟಿ 100% ರಿಸಲ್ಟ್ಸ್ ಇರುತ್ತೆ ಖಂಡಿತವಾಗ್ಲೂ ಇನ್ನು ವೀಕ್ಷಕರೇ ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡ್ಬೋದು ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಗುಡುಚಿ ಆಯುರ್ವೇದ ಫೋನ್ ನಂಬರ್ಸ್ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸಾಕಷ್ಟು ಮೆಡಿಕಲ್ ರಿಪೋರ್ಟ್ಸ್ನ ಮಾಡಿಸಿದ್ದೀರಾ ರಿಪೋರ್ಟ್ಸ್ ಯಾವ ಥರ ಇದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ವಾಟ್ಸಪ್ ನಂಬರಲ್ಲಿ ಕಳಿಸ್ಕೊಡಿ ಖುದ್ದಾಗೆ ವೈದ್ಯರ ಜೊತೆ ನೇರವಾಗಿ ಮಾತನಾಡ್ತಾರೆ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಯಾವ ರೀತಿ ಸಲ್ಯೂಷನ್ಸ್ ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿನ ಕೂಡ ತಿಳಿಸ್ಕೊಡ್ತಾರೆ ಡಾಕ್ಟರ್ ಯಮನವರ ಜೊತೆಗೆ PCOS ಮಾಸ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಇದ್ರ ಒಂದು ಫ್ರೀ ಕನ್ಸಲ್ಟೇಷನ್ ಕೂಡ ಇದೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಸೊ ಯಾರೆಲ್ಲ ಬರಬಹುದು ಇದ್ರ ಬಗ್ಗೆ ತಿಳಿಸ್ಕೊಡಿ ಓಕೆ ಈ PCOS ಅಂದ ಕೂಡಲೇ ಆಲ್ಮೋಸ್ಟ್ ಇವಾಗ ನೋಡಿದ್ರೆ ಆಲ್ಮೋಸ್ಟ್ 14 ಇಯರ್ಸಿಂದನೇ ಪ್ರಾಬ್ಲಮ್ ಇದೆ ನಾನು ಲಾಸ್ಟ್ ವೀಕ್ ಹೇಳಿದೆ ಅವರು 13 ಇಯರ್ ಗರ್ಲ್ ಅವ್ರಿಗೆ PCOD ಸಮಸ್ಯೆಯಿಂದ ತುಂಬ ಹೆವಿ ಬ್ಲೀಡಿಂಗು ಆ ಒಂದು ಚಿಕ್ಕ ವಯಸ್ಸಲ್ಲೇ ಅದು ಇದಾದಾಗ ಪೇರೆಂಟ್ಸಿಗೆ ತುಂಬ ಭಯ ಒಂಥರ ಆತಂಕ ಇದಿರುತ್ತೆ ಅದರಿಂದ ಈ 13-14 ಇಯರ್ಸಿಂದ ಆಲ್ಮೋಸ್ಟ್ 30-35 ಇಯರ್ಸ್ ಯಾರಿಗೇ ಆಗಲಿ PCOD ಪ್ರಾಬ್ಲಮ್ ಇದ್ದರೆ ಅವರು ನಮ್ಮಲ್ಲಿ ಕನ್ಸಲ್ಟ್ ಮಾಡ್ಬೋದು ಇಟ್ಸ್ ಅ ಫ್ರೀ ಕನ್ಸಲ್ಟೇಷನ್ನು ಈ PCOD ಬರೋದಕ್ಕೆ ಮೇಯ್ನ್ ಅಂದರೆ ಅವ ನಮ್ಮ ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸು ಮತ್ತು ಸ್ಲೀಪಿಂಗ್ ಪ್ಯಾಟ್ರನ್ನು ಸರಿಗಿಲ್ಲೋ ಇಲ್ದಲೇ ಇರೋದ್ರಿಂದ ಈ ಬರ್ತಾ ಇರೋದು ಇದನ್ನು ಫಸ್ಟು ನಾವು ಬೇಸಿಕ್ಕಾಗಿ ಚೇಂಜ್ ಮಾಡಿಕೊಂಡು ಸಿಂಪಲ್ ಮೆಡಿಸಿನ್ಸ್ ತೊಗೊಂಡ್ರೆ ಒಂದು 5-6 ಮಂತ್ಸಲ್ಲೇ ಅವ್ರ ಸೈಕಲು ಕೂಡ ರೆಗ್ಯುಲರೈಸ್ ಆಗುತ್ತೆ ಅವ್ರ PCOD ಯಾವ್ಯಾವ್ದು ಸಿಂಪ್ಟಮ್ಸ್ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಡಾಕ್ಟರ್ಗೆ ಮಾತಾಡಿ ಡಾಕ್ಟರ್ ಯಮನವರಿದ್ದಾರೆ ಪ್ರಶ್ನೆ ಕೇಳಿ ಸರ್ TV ವಾಲ್ಯೂಮ್ ನ ಕಡಿಮೆ ಮಾಡಿ ಹಲೋ ಹಲೋ ಸರ್ TV ವಾಲ್ಯೂಮ್ ನ ಕಡಿಮೆ ಮಾಡಿ ಡಾಕ್ಟರ್ ಮಾತಾಡ್ತಿದ್ದೀಯಾ
ಸೊ ದಯವಿಟ್ಟು ವೀಕ್ಷಕರೇ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕೇಳುವಂಥ ಪ್ರಶ್ನೆಗಳು ಸ್ಪಷ್ಟವಾಗಿರಲಿ ಅರ್ಥಪೂರ್ಣವಾಗಿರಲಿ ಮಾತಾಡಿ ಸರ್ ಡಾಕ್ಟರ್ ಯಮುನಾ ಅವರಿದ್ದಾರೆ ನಿಮ್ಮ ಆರೋಗ್ಯದ ಸಮಸ್ಯೆ ಏನು ಏನಿದೆ ಪ್ರಶ್ನೆ ನೇರವಾಗಿ ಕೇಳಿ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಲ್ಲಿ ಬ್ಲಡ್ ತುಂಬಾ ಕಡಿಮೆ ಇದೆ ಓಕೆ ನಿಮಗೆ ವಯಸ್ಸು ಎಷ್ಟು ಇವಾಗ ವಯಸ್ಸು ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಬ್ಲಡ್ ತುಂಬಾ ಕಡಿಮೆ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಬ್ಲಡ್ ಹಾಕಿದ್ರು ಒಂದು ಐದು ಆರು ಬಾಟ್ಲ್ ಏನು ಆತರ ಇದ್ದಾಗ ನೀವು ರೆಗ್ಯುಲರ್ ಆಗಿ ನಮ್ಮಲ್ಲಿ ಒಂದು ಜಿಲ್ಯಾಕ್ಸ್ ಟ್ಯಾಬ್ಲೆಟ್ ಅಂತ ಸಿಗುತ್ತೆ ಅದನ್ನ ರಾತ್ರಿ ಮಲಗಬೇಕಾದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅದರ ಜೊತೆಗೆ ಇದು ಧಾತ್ರಿ ಲೋಹ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಅದನ್ನ ಊಟಕ್ಕಿಂತ ಮುಂಚೆ ಬೆಳಗ್ಗೆ ಒಂದು ರಾತ್ರಿ ಒಂದು ಊಟಕ್ಕಿಂತ ಮುಂಚೆ ತಗೊಳ್ಳಿ ಒನ್ ಮಂತ್ ನೀವು ಫಾಲೋ ಮಾಡಿ ನಿಮಗೆ ಡಿಫ್ರೆನ್ಸ್ ಅಂತೂ ಗೊತ್ತಾಗುತ್ತೆ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಇನ್ನು ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಮೆಡಿಸಿನ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕರೆ ಮಾಡ್ಬೋದು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಡಾಕ್ಟರ್ ಯಮುನಾ ಅವರಿದ್ದಾರೆ ಪ್ರಶ್ನೆ ಕೇಳಿ ಸರ್ ಹಲೋ ಮೇಡಮ್ ನಮಸ್ತೆ ನನ್ನ ಹೆಸರು ರವಿ ಅಂತ ಹಾಂ ಹೇಳಿ ಏಜ್ 23 ಓಕೆ ನಮ್ಮದು ಇದು ಬಂದ್ಬಿಟ್ಟು ವೆಯ್ಟು ಬಂದ್ಬಿಟ್ಟು 70 ಇದೆ ಓಕೆ ಇದು ಯಾವ ರೀತಿ ಕಡಿಮೆ ಮಾಡ್ಕೋದು ಮೇಡಮ್ ಓಕೆ ನಿಮ್ಮ ಏಜ್ 23 ಇರೋದ್ರಿಂದ ಮತ್ತೆ ನೀವು ಮುಂಚೆಯಿಂದನೂ ದಪ್ಪನೇನಾ ಮುಂಚೆ ಚೈಲ್ಡ್ಹುಡ್ ಇಂದನೂ ಸ್ವಲ್ಪ ದಪ್ಪನೇ ಇರೋದಾ ನೀವು ಚಿಕ್ಕೋರಿಂದನೂ ಸ್ವಲ್ಪ ದಪ್ಪ ಅಂದರೆ ನಿಮ್ಮ ಏಜಿಗೆ ಮಿನಿಮಮ್ ನೀವೊಂದು 55-58 ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು ಇದರಲ್ಲಿ ನಮ್ಮಲ್ಲಿ ಒಂದು ಒಬೇಸಿ ಡಯಟ್ ಅಂತ ಹೇಳಿ ಟ್ಯಾಬ್ಲೆಟ್ ಸಿಗುತ್ತೆ ಅಥವಾ ನಮ್ಮಲ್ಲಿ ಇದಕ್ಕೆ ಪರ್ಟಿಕ್ಯುಲರ್ಲಿ ವೆಯ್ಟ್ ಲಾಸಿಗೆ ಅಂತಲೇ ಒಂದು ವೆಯ್ಟ್ ಲಾಸ್ ಕಿಟ್ ಅಂತ ಮಾಡಿದ್ದೀವಿ ಅದನ್ನು ನೀವು ನಮ್ಮ ವೆಬ್ಸೈಟಲ್ಲಿ ತೊಗೊಳ್ಬೋದು ಅದು ಮಿನಿಮಮ್ ನೀವೊಂದು 3 months ಯೂಸ್ ಮಾಡಿ ಮತ್ತು ನಮ್ಮ ಇದೇ ವೆಬ್ಸೈಟಲ್ಲಿ ಡಯಟ್ ಚಾರ್ಟ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಡೌನ್ಲೋಡ್ ಮಾಡಿ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ವಿತಿನ್ 3 months ನೀವು ಒಂದು 7-8 kg ಅಂತೂ ಕಡಿಮೆ ಆಗೇ ಆಗ್ತೀರ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೊಬ್ಬರು ಕಾಲರ್ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ಯಾವರಿಂದ ಕರೆ ಮಾಡ್ತಿದ್ದೀರಾ ಬೆಂಗಳೂರಿಂದ ಬರ್ತಾ ಇದ್ದೀನಿ ಮೇಡಮ್ ಡಾಕ್ಟರ್ ಯಮುನಾ ಅವರಿದ್ದಾರೆ ಪ್ರಶ್ನೆ ಕೇಳಿ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಬೆಂಗಳೂರಿಂದ ಮೇಡಮ್ ಗೊತ್ತಾಯ್ತು ನಿಮ್ಮ ಸಮಸ್ಯೆ ಹೇಳಿ ಅದೇ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ಪ್ರಶ್ನೆ ಇಲ್ಲ ಮೇಡಮ್ ಆಫ್ ಮಾಡಿದ್ದೀನಿ ಜೀರೋ ಮಾಡಿದ್ದೀನಿ ಮೇಡಮ್ ಓಕೆ ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮೇಡಮ್ ನನಗೆ ವೆರಿಕೋಸ್ ಪೇನ್ ಇದೆ ಮೇಡಮ್ ಹಂಗಾಗಿ ಶುಗರ್ ಇದೆ ಓಕೆ ಎಷ್ಟು ವಯಸ್ಸು ನಿಮ್ಮದು ವೆರಿಕೋಸ್ ಪೇನ್ ಇದೆ ಮೇಡಮ್ ತುಂಬಾ ಪೇನ್ ಇದೆ ಕಾಲು ನೀಡಕ್ಕಾಗಲ್ಲ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್ ಓಕೆ ನಿಮ್ಮ ಏಜ್ ಏನು ನೀವು ಯಾವ ತರ ಕೆಲಸ ಮಾಡ್ತೀರಾ ಮೇಡಮ್ ನಿಮ್ದು ವಯಸ್ಸು ಎಷ್ಟು ಮತ್ತೆ ನಿಮ್ಮ ಜಾಬ್ ಅಂದ್ರೆ ಕೆಲಸ ಯಾವ ತರದ್ದು ಈಗ ತುಂಬಾ ಮೇಡಮ್ ನಾನು ಡ್ರೈವಿಂಗ್ ಮಾಡೋದು ಮೇಡಮ್ ಗುರ್ತ್ ಗಾಡಿ ಓಕೆ ಯಾಕೆಂದ್ರೆ ವೆರಿಕೋಸ್ ವೇನ್ ಬರೋದೇ ಯಾರು ತುಂಬಾ ಹೊತ್ತು ನಿಲ್ತಿರ್ತಾರೆ ಮತ್ತೆ ಈಗ ಡ್ರೈವಿಂಗ್ ಕೆಲಸ ಮಾಡೋದು ಈಗ ಟೈಲರಿಂಗ್ ಕೆಲಸ ಈ ತರ ಮಾಡೋರಲ್ಲಿ ತುಂಬಾ ಬರುತ್ತೆ ಅದು ವೆರಿಕೋಸ್ ವೇನು ಅದ್ರ ಜೊತೆಗೆ ನಿಮ್ ಶುಗರ್ ಇರೋದ್ರಿಂದ ನೀವು ಈಗ ಶುಗರ್ನೂ ಕಂಟ್ರೋಲ್ ಮಾಡ್ಕೋಬೇಕು ಪ್ಲಸ್ ನಿಮ್ ವೆರಿಕೋಸ್ ವೇನ್ಗೂ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ನೀವು ಕರೆಕ್ಟಾಗಿ ನಾವು ಹೇಳೋ ತರ ಡಯಟು ಪ್ಲಸ್ ಮೆಡಿಸಿನ್ಸು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಈ ವೆರಿಕೋಸ್ ವೇನಿಗೆ ನಮ್ಮಲ್ಲಿ ಜೀವಿಸ್ಕೋ ಅಂತೇಳಿ ಒಂದು ಆಯಿಲ್ ಸಿಗುತ್ತೆ ಪರ್ಟಿಕ್ಯುಲರ್ಲಿ ವೆರಿಕೋಸ್ ವೇನ್ಗೆ ಮಾಡಿರೋದು ಅದನ್ನು ರೆಗ್ಯುಲರ್ ಆಗಿ ಸ್ನಾನಕ್ಕಿಂತ ಮುಂಚೆ ಉಲ್ಟಾ ಅಂದರೆ ಕೆಳಗಿಂದ ಮೇಲೆ ಮಸಾಜ್ ಮಾಡಿ ಒಂದು 5-10 ನಿಮಿಷ ಬಿಟ್ಟು ಸ್ನಾನ ಮಾಡಿ ಗ್ರ್ಯಾಜುವಲಿ ನಿಮ್ಮ ಪೇಯ್ನು ವಿತಿನ್ ಒಂದು 2 months ಕಡಿಮೆ ಆಗುತ್ತೆ ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ ಬೆಂಗಳೂರಿಂದನೇ ಕಾಲ್ ಮಾಡಿದ್ದೀರಾ ನೇರವಾಗಿ ಕೂಡ ನೀವು ಒಮ್ಮೆ ಬಂದು ಡಾಕ್ಟರ್ನ ಭೇಟಿ ಮಾಡ್ಬೋದು ಇನ್ನು ಡಾಕ್ಟರ್ ಸಜೆಸ್ಟ್ ಮಾಡಿದಂಥ ಆಯಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೋದನ್ನು ಕೊಂಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಫೋನ್ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು ಇನ್ನೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ ನವೀನ್ ಅಂತ ಮೇಡಮ್ ಬೆಂಗಳೂರಿಂದ ಕಾಲ್ ಮಾಡ್ತಾರೆ ಮಾತಾಡಿ ಡಾಕ್ಟರ್ ಯಮುನಾ ಅವರಿದ್ದಾರೆ ಹಲೋ ಹಲೋ ನಮಸ್ತೆ ಡಾಕ್ಟರ್ ನಮಸ್ತೆ ನವೀನ್ ಅಂತ ನಾನು 27 years old ಓಕೆ ಮೇಡಮ್ ನನಗೆ ಇಂಟೆಸ್ಟೈನ್ ಪ್ರಾಬ್ಲಮ್ ಇದೆ ಓಕೆ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಯೂಶುವಲಿ ಹೋಟೆಲ್ ಫುಡ್ ತಿಂದ್ರೆ ಓಕೆ ಅಂದ್ರೆ ಏನು ಲೂಸ್ ಮೋಷನ್ ಆಗೋದು ಇಲ್ಲ ಹೊಟ್ಟೆ ನೋವು ಬರೋದು ಅದೇ 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 ಅದು ಆಕ್ಚುಲಿ ಆಲ್ಕೋಹಾಲ್ ತಗೊಂಡಾಗ ಮಾತ್ರ ಅದು ಬೇಗ ಔಟ್ಪುಟ್ ಆಗುತ್ತೆ ಓಕೆ
ಯೂಶಲಿ ಈ ತರ ಏನಾದ್ರು ನೀವು ಏನಾದ್ರು ಫುಡ್ ತಿಂದಾಗ ನಿಮಗೆ ಹೊಟ್ಟೆ ನೋವು ಬರ್ತಿದೆ, ಇಲ್ಲ ಡಿಸ್ಕಂಫರ್ಟ್ ಆಗ್ತಿದೆ, ಇಲ್ಲ ಲೂಸ್ ಮೋಷನ್ ಆಗುತ್ತೆ, ಕೆಲವೊಂದ್ಸಲ ನಾರ್ಮಲ್ ಮೋಷನ್ ಆಗುತ್ತೆ ಅಂದರೆ ಅದು ಮೇ ಬಿ ಐ ಬಿ ಎಸ್ ಥರ ಇರುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿ ಥರ ಇದ್ದಾಗ ನೀವು ಒಂದ್ಸಲ ಖುದ್ದಾಗಿ ಡಾಕ್ಟರ್ನ ಮೀಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಬೆಂಗಳೂರಲ್ಲಿ ಇರೋದ್ರಿಂದ ಒಂದ್ಸಲ ಮೀಟ್ ಮಾಡಿ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಇದರಲ್ಲಿ ಕೆಲವೊಂದು ನೀವು ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯೂಶಲಿ ಐ ಬಿ ಎಸ್ ಅಂದಾಗ ತುಂಬ ಸ್ಪೈಸಿ ಫುಡ್ ತಿನ್ನೋದು, ತುಂಬ ಒರಗಿನ ಫುಡ್ಡು, ಡೀಪ್ ಫ್ರೈಡು, ಮೈದಾ ಐಟಮ್ಸ್ ಸ್ವಲ್ಪ ಅವರು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಖಂಡಿತ, ನೀವು ನೇರವಾಗಿ ಬಂದಾಗ ನೀವು ಯಾವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ನ ಕೂಡ ನಿಮಗೆ ವೈದ್ಯರು ತಿಳಿಸ್ಕೊಡ್ತಾರೆ ಸರ್. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ನೇರವಾಗಿ ಗುಡುಚ ಆಯುರ್ವೇದಕ್ಕೆ ನೀವು ಭೇಟಿ ನೀಡ್ಬೋದು. ಈಗ ಒಬ್ಬರು ಪೇಷಂಟ್ ಮಾತಾಡಿರುವಂತಹ ಬೈಟ್ ಬರ್ತದೆ, ಬನ್ನಿ, ಅವ್ರಿಗಿದ್ದಂಥ ಆರೋಗ್ಯದ ಸಮಸ್ಯೆ ಏನು, ನಂತರ ಗುಡುಚ ಆಯುರ್ವೇದದಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಂಡ ಮೇಲೆ ಯಾವ ರೀತಿ ಗುಣಮುಖರಾಗಿದ್ದಾರೆ, ಅವ್ರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. Hello everyone, my name is Sujata Prasad and I just wanted to tell you that in the month of December 2020 I was tested COVID positive along with my family members and I was given two options, either I choose allopathy as the treatment or go towards Ayurveda, and I am a firm believer of Ayurveda and I know Dr. Yamuna from past 5 years. And I took treatment from Dr. Yamuna from Guruchi Ayurvedism and trust me, I was symptomatic and I had fever, cough and severe fatigue and vomiting sensations, eyes were burning. So within I immediately told all my symptoms to the doctor and quickly she was able to first and foremost she was able to listen to me in a more appropriate manner. She's asked me not to panic and stay positive and she gave me the medicines and within an hour the medicines were delivered at my doorstep and trust me, within a week's time by following her diet I became completely normal and in fact I was able to cook my own food, do daily chores and everything and in fact my whole family members were getting treatment from her and the success rate I would say is just amazing. Initially I was little skeptical because getting treatment from Ayurveda was something new during this pandemic time, but trust me, I was able to recover very quickly. I went through the entire detoxification process and I'm feeling more healthy post-COVID, in fact. I really thank Dr. Yamuna because she was available all the time whenever something was going, whenever something went wrong, she was able to quickly get back to us and suggest us the medicines or the diet. So I myself personally want to tell you all that anyone who are having the initial symptoms of COVID, please contact her because these symptoms are reversible and don't delay, because the more you delay the more the infection spreads in your lung. Thank you so much. ಇನ್ನು ಡಾಕ್ಟರ್ ಯಮುನವ್ರೆ, ಈ ಥರದ ಕಂಡೀಷನ್ಸ್ ಬಂದಾಗ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಬಿಕಾಸ್ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇರ್ತಾ ಇರೋ ಎಲ್ಲದೂ ಸೇರಿತ್ತು, ಏನು ಹೇಳ್ತೀರಾ? ಇವರು ನಮ್ಮ ಹತ್ರ ಫಸ್ಟ್ ಬಂದಾಗ ಇವರಿಗೆ ಹೈಪೋಥೈರಾಯ್ಡಿಸಮ್ ಇಶ್ಯೂ ಇತ್ತು, ಪ್ಲಸ್ ಐಶೀಸ್ ಅಸ್ತಮ್ಯಾಟಿಕ್, ಅದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು. ಆ ಒಂದು ಟ್ರೀಟ್ಮೆಂಟ್ ಶೆಡ್ಯೂಲ್ನಲ್ಲೇ ಅವರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ವಿತ್ಡ್ರಾ ಮಾಡಿ ಶಿ ಇಸ್ ಕ್ವೈಟ್ ಆಲ್ ರೈಟ್. ಅದಾದಮೇಲೆ ಈ ಕೋವಿಡ್ ಸೀಸನಲ್ಲಿ ಅವರಿಗೆ ಕೋವಿಡ್, ಅವ್ರ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿಗೆ ಕೋವಿಡ್ ಇದಾಗಿತ್ತು, ಅದಕ್ಕೆ ನಮ್ಮಲ್ಲಿ ಕಂಪ್ಲೀಟ್ ಮ್ಯಾಕ್ಸಿಮಮ್ ಒಂದು 2-3 ಡೇಸ್ನಲ್ಲೇ ಎಂಟೈರ್ ಫ್ಯಾಮಿಲಿ ಬಿಕಮ್ ಆಲ್ ರೈಟ್. ಓಕೆ, ಅದಾದಮೇಲೆ ಅವರಿಗೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದ್ದಿದ್ದರಿಂದ
ಮಕ್ಕಳಾಗಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಇನ್ಫರ್ಟಿಲಿಟಿ ಇಶ್ಯೂಸ್ ಆಗ್ತಾ ಇತ್ತು. ಅದಕ್ಕೆ ಮ್ಯಾಕ್ಸಿಮಮ್ ಅಂದರೂ ಅವರಿಗೆ ನಾವು ಒಂದು 6 ಮಂತ್ಸ್ ಅಷ್ಟೇ ಅವರಿಗೆ ಟ್ರೀಟ್ಮೆಂಟ್ ಇದು ಮಾಡಿದ್ದು. ಟ್ರೀಟ್ಮೆಂಟ್ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ಸು, ಸಿಂಪಲ್ ಮೆಡಿಕೇಶನ್ನು. ಶಿ ಕನ್ಸೀವ್ಡ್ ಸಕ್ಸಸ್ಫುಲ್ಲಿ ಲಾಸ್ಟ್ ಮಂತು. ಖಂಡಿತ ಈ ಥರ ಫೀಡ್ಬ್ಯಾಕ್ಸ್ ಕೇಳಿದಾಗ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು, ರಿಸಲ್ಟ್ ಸಿಕ್ಕಿದೆ ಅಂತ. ಇನ್ನು ಪ್ರಶಾಂತ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರ, ಗೊತ್ತಿಲ್ಲದೆ ಇರುವಂಥ ವಿಚಾರ, ಗಾಂಜಾದ ಬಗ್ಗೆ ಎಲ್ಲ ನೀವು ತಿಳಿಸ್ತಾ ಇದ್ರಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಎಲ್ಲಿ ಪಡ್ಕೊಳ್ಬೇಕಾಗುತ್ತೆ? ಇನ್ಫ್ಯಾಕ್ಟ್ ನಾನು ಸುಮಾರು ಇನ್ಫಾರ್ಮೇಷನ್ ಅನ್ನು ಒಂದು ಬೇಸಿಕಲಿ ಒಂದು ಸುಮಾರು ಎನ್ ಜಿ ಒಸ್ಗಳಿದೆ ವಿಚ್ ಆರ್ ವರ್ಕಿಂಗ್ ಆನ್ ಇಟ್. ಅದರಲ್ಲಿ ಒಂದು ಸೃಜನ್ ಟಾಕ್ ಅಂತ, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಎನ್ ಜಿ ಒ. ಅವರು ಈ ಥರ ಒಂದು ಎಕ್ಸ್ಪರ್ಟ್ಸ್ ಅನ್ನು ಕರ್ಕೊಂಡು ಮಾತಾಡ್ತಾರೆ. ಅದರಲ್ಲಿ ಪ್ರಿಯಾ ಮಿಶ್ರಾ ಅಂತ, ಶಿ ಇಸ್ ಡನ್ ಲಾಟ್ ಆಫ್ ರಿಸರ್ಚು. ಇನ್ಫ್ಯಾಕ್ಟ್ ಇ ವಿಲ್ ಸರ್ಪ್ರೈಸ್ಡ್, ಯು ಎಸ್ ಅಲ್ಲಿ ದೇರ್ ಆರ್ ಕಂಪ್ನೀಸ್ ವಿಚ್ ಆರ್ ಮೇಕಿಂಗ್ ಬಿಲಿಯನ್ಸ್ ಆಫ್ ಡಾಲರ್, ದೇರ್ ದೀಸ್ ಆರ್ ದ ಕಂಪ್ನಿ ವಿಚ್ ಆರ್ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಯು ಎಸ್. ಬರೀ ಗಾಂಜಾದಿಂದ ಅಥವಾ ಏನು ಕ್ಯಾನಬಿಸ್ ಅಂತ ಹೇಳ್ತೀವಲ್ಲ, ಆ ಮೆಡಿಕಲ್ ಕ್ಯಾನಬಿಸಿಂದ ಮಾತ್ರ ಮಾಡಿರೋ ಔಷಧದಿಂದ ದೇ ಆರ್ ಮೇಕಿಂಗ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ ಯು ಎಸ್. 100-110 ಹೆಚ್ಚು ಕಂಪ್ನಿಗಳು ಯು ಎಸ್ ಅಲ್ಲಿ ಇದ್ದಾವೆ. ಇಂಡಿಯಾದಲ್ಲಿ ಇಟ್ ಹಸ್ ಟೇಕನ್ ಎ ಬಿಗ್ ಮೊಮೆಂಟನ್ನು. ಅಟ್ಲೀಸ್ಟ್ ನೀವು ಇವಾಗಲೂ ಕೂಡ ಇಂಡಿಯಾದಲ್ಲಿ ಹೆಂಪ್ ಅಂತ ಸರ್ಚ್ ಮಾಡಿದ್ರೆ ಅಟ್ಲೀಸ್ಟ್ 30-40 ಹಾಗೆ ಮೇಲ್ಗಡೆ ಫಸ್ಟ್ ಪೇಜಲ್ಲಿ ಬಂದುಬಿಡುತ್ತೆ. ಅಷ್ಟು ಜಾಸ್ತಿ ಕಂಪ್ನಿಗಳು ಇವಾಗ ಶುರು ಆಗ್ತಾ ಇವೆ. ಸೊ ಐ ಹೋಪ್ ಯು ನೋ ದ ಗೌರ್ಮೆಂಟ್ ಲೀಗಲೈಸಸ್ ಇಟ್ ಇನ್ ಸಮ್ ಶಾರ್ಟ್ ಟೈಮ್. ಖಂಡಿತವಾಗ್ಲು. ಇನ್ನು ಡಾಕ್ಟರ್ ಯಮನವ್ರಿಗೆ ನೀವು ಹೇಳ್ತಾ ಇದ್ರಿ ಇವಾಗ ವೆರಿಕೋಸ್ ವೈನ್ ಸಮಸ್ಯೆ ಇದಾಗಿರ್ಬೋದು ಅಥವಾ ಒಬೆಸಿಟಿಗಿರ್ಬಹುದು, ಆಯಿಲ್ ಇದೆ, ಕಿಟ್ಟಿದೆ ಅಂತೆಲ್ಲ, ಇದೆಲ್ಲ ಯಾವ ರೀತಿ ತಲುಪತ್ತೆ ಅಂತ ಹೇಳ್ತೀರಾ? ಈಗ ನಮ್ಮಲ್ಲಿ ಈಗ ಜನರಲಿ ಅವ್ರು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅವ್ರ ವೆಯ್ಟ್ ಲಾಸ್ ಅಷ್ಟೇ ಕನ್ಸರ್ನ್ ಇದೆ, ಬೇರೆ ಯಾವುದೇ ಥರ ಹೆಲ್ತ್ ಇಶ್ಯೂ ಇಲ್ಲ ಅಂದಾಗ. ಅದಕ್ಕೆ ಅಂತೇಳಿ ತುಂಬ ಒಂದು 13-14 ಹೆಲ್ತ್ ಕಿಟ್ಸ್ನ ಮಾಡಿದ್ದೇವೆ. ಅದರಲ್ಲಿ ವೆಯ್ಟ್ ಲಾಸ್ಗೂ ಕೂಡ ವೆಯ್ಟ್ ಲಾಸ್ ಕಿಟ್ ಅಂತ ಮಾಡಿದ್ದೇವೆ. ಅದರಲ್ಲಿ ಅವ್ರಿಗೆ ಒಂದು ಜ್ಯೂಸು, ಟ್ಯಾಬ್ಲೆಟು ಪ್ಲಸ್ ಪೌಡರ್ ಇರುತ್ತೆ. ಅದನ್ನು ಅವ್ರು ರೆಗ್ಯುಲರ್ ಆಗಿ ಒಂದು 3 ಮಂತ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಅವರು ಒಂದು 7-8 kgs ಆಫ್ ವೆಯ್ಟ್ನು ಕೂಡ ಲಾಸ್ ಆಗಿ ಮಾಡ್ಕೋಬೋದು. ಅದ್ರ ಜೊತೆಗೆ ಪರ್ಟಿಕ್ಯುಲರ್ಲಿ ಬರೀ ಮೆಡಿಸಿನ್ ತೊಗೋತಾ ಇದ್ದೀನಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕುತ್ಕೊಳ್ಳೋದಕ್ಕಿಂತ ಅವರು ಸ್ವಲ್ಪ ಡಯಟ್, ಅದಕ್ಕೆ ಅಂತಲೇ ನಾವು ಡಯಟ್ ಯಾರು ಫಾಲೋ ಮಾಡಲ್ಲ, ಈ ಥರ ಡಯಟ್ ಫಾಲೋ ಮಾಡಿ ಅಂದರೆ ಮಾತ್ರ ಜನ ಫಾಲೋ ಮಾಡೋದು. ಅದಕ್ಕೆ ಡಯಟು ಕೂಡ ನಾವು ಅದರಲ್ಲಿ ಹಾಕಿದ್ದೀವಿ. ಈವನ್ ಅವ್ರು ನಾನ್ ವೆಜಿಟೇರಿಯನ್ ಇರ್ಬೋದು ಇಲ್ಲ ವೆಜಿಟೇರಿಯನ್ ಇರ್ಬೋದು, ಅವ್ರಿಗೆ ಸಪ್ರೇಟ್ ಡಯಟ್ ಅವ್ರು ಯಾವ ಥರ ತೊಗೊಳ್ಬೇಕು ಅನ್ನೋದು ಇದೆ, ಪ್ಲಸ್ ಯಾವ ಥರ ವರ್ಕೌಟ್ ಮಾಡಬೇಕು ಇದು ಕೂಡ ಡೀಟೇಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅವರು ಕರೆಕ್ಟಾಗಿ ಡಯಟು, ಎಕ್ಸಸೈಸು, ಮೆಡಿಸಿನ್ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗೇ ಆಗುತ್ತೆ. ಖಂಡಿತವಾಗ್ಲು. ಇನ್ನು ಪ್ರಶಾಂತ್ ಸರ್, ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು ಸರ್ ತಮಗೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ರೇಮನ್ ಅವರೇ. ಇನ್ನು ವೀಕ್ಷಕರೇ, ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಇನ್ನು ಸಜೆಸ್ಟ್ ಮಾಡಿರುವಂಥ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಗುಡುಚಿ ಆಯುರ್ವೇದ ಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.